ಬಿಜೆಪಿ ನಾಯಕರುಗಳ ವರ್ಷನ್ನ ನೋಡಿದ್ವಿ, ಇನ್ನು ಕಾಂಗ್ರೆಸ್ ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಮುಡಾಗರಣದಲ್ಲಿ ಸಿಎಂ ಪತ್ನಿಗೆ ಬಹಳ ಅನ್ಯಾಯವಾಗಿದೆ. ಸಿಎಂ ಪತ್ನಿಗೆ ಸುಮಾರು 62 ಕೋಟಿ ರೂಪಾಯಿ ಪರಿಹಾರ ಬರಬೇಕಿದೆ. ನಾವು ಎಲ್ಲ ದಾಖಲೆಯನ್ನ ನೋಡಿದ್ದೇವೆ. ಮಡಿಕೇರಿಯಲ್ಲಿ ಸಚಿವ ಎಂಎಸ್ ಬೋಸರಾಜು ಕೊಟ್ಟಂತಹ ಹೇಳಿಕೆ ಇದು. ಈಗಾಗಲೇ ಮೋಡ ವಿಷಯ ಬೆಳಕಿಗೆ ಬಂದಿದೆ. ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಮೊನ್ನೆ ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ನಾನು ಮಹದೇವಪ್ಪನ ಅವ್ರ ಜೊತೆಯಲ್ಲಿದ್ದೀವಿ, ಕೆಳಗೆ ವಿಧಾನಸೌಧದಲ್ಲಿ ಬಂದು ಕೂಡಲೇ ಮೀಡಿಯಾ ಮಿತ್ರರ ಹತ್ರ ಮಾತಾಡಿದರು. ಅವರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಅವರು ಪತ್ನಿಯವರ ಹೆಸರು ಮೇಲೆ ಅವ್ರ ಬಾಮೈದು ಅಂದರೆ ಅವ್ರ ತಮ್ಮ ಮೇಡಮ್ ಅವ್ರ ತಮ್ಮ ಅವರಿಗೆ ದಾನ ಕೊಟ್ಟಿರ್ತಕ್ಕಂಥ ಲಾಂಗ್ ಬ್ಯಾಕ್ 3.5 ಎಕರೆ, ಆ 3.5 ಎಕರೆದಲ್ಲಿ ಇವರು ಮೂಡದವರು ಪಕ್ಕದ ಹೊಲಗಳು ಮಾಡುವಂಥ ಸಂದರ್ಭದಲ್ಲಿ ಆ ಹೊಲಗಳನ್ನ ಸಹಿತ ಅವ್ರನ್ನ ಪ್ಲ್ಯಾಟ್ ಮಾಡಿ ಮಾರಿಬಿಟ್ಟಿದ್ದಾರೆ. ಇವರು ಕ್ಲೈಮ್ ಮಾಡಿದ್ರು ನಮ್ಮ ಲ್ಯಾಂಡ್ಗೆ ನಮಗೇನು ಕಾಂಪನ್ಸೇಷನ್ ಕೊಡ್ರಿ ಅಂತೇಳಿ, ಆ ಸಂದರ್ಭದಲ್ಲಿ ಅವರು 36,000 32,000 ಸ್ಕ್ವೇರ್ ಫೀಟ್ ಅವ್ರು ಕೊಟ್ಟಿದ್ದರು. ಅಂದರೆ 1 ಎಕರೆ ಒಳಗಾಗಿ ಆ ಸಂದರ್ಭದಲ್ಲಿ ಇರ್ತಕ್ಕಂಥ